ಈ ಬಾರಿ ವಿಧಾನಸಭಾ ಚುನಾವಣೆಯ ವೇಳೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ನ ಪ್ರಮುಖ ಅಸ್ತ್ರವಾಗಿದ್ದು ಕನ್ನಡ ಕರ್ನಾಟಕ ಮತ್ತು ಕನ್ನಡಿಗರು ಕರ್ನಾಟಕದ ಹಿತಾಸಕ್ತಿ ಕನ್ನಡದ ಹಿತಾಸಕ್ತಿ ಕನ್ನಡಿಗರ ಹಿತಾಸಕ್ತಿಯ ರಕ್ಷಣೆಗೆ ಜೆಡಿಎಸ್ನಿಂದ ಮಾತ್ರ ಸಾಧ್ಯ ಪ್ರಾದೇಶಿಕ ಪಕ್ಷವಾಗಿರುವಂತಹ ಜೆಡಿಎಸ್ಗೆ ಕನ್ನಡಿಗರೇ ಹೈಕಮಾಂಡ್ ದೆಹಲಿಯ ನಾಯಕರು ಹೈಕಮಾಂಡ್ ಅಲ್ಲ ಅಂತ ಹೇಳಿ ಜೆಡಿಎಸ್ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡಿತ್ತು ಆದರೆ ಜೆಡಿಎಸ್ನ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಲ್ತಾ ಇಂತಹ ಹೀನಾಯ ಸ್ಥಿತಿಗೆ ಬಂತ ಜೆಡಿಎಸ್ನ ಪರಿಸ್ಥಿತಿ ಎನ್ನುವಂತಹ ಪ್ರಶ್ನೆಗಳು ಮೂಡುತ್ತವೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಂತಹ ಫೋಟೋಗಳನ್ನು ನೋಡಿದಾಗ ಎರಡು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಆ ಎರಡು ಫೋಟೋಗಳನ್ನು ಸೇರಿಸಿ ಒಂದು ಟೆಕ್ಸ್ಟ್ ಅನ್ನು ಪೋಸ್ಟ್ ಮಾಡಿದ್ದಾರೆ ಗೋವಾದಲ್ಲಿ ಭಾನುವಾರ ಮಾನ್ಯ ಮುಖ್ಯಮಂತ್ರಿ ಶ್ರೀ ಪ್ರಮೋದ್ ಪಾಂಡುರಂಗ್ ಸಾವಂತ್ ಜಿ ಅವರನ್ನು ಭೇಟಿಯಾಗಿ ಮುಂಬರುವ ಲೋಕಸಭಾ ಚುನಾವಣೆ ಮತ್ತು ಎನ್ಡಿಎ ಮೈತ್ರಿಕೂಟದ ಬಗ್ಗೆ ನಾವು ಆತ್ಮೀಯವಾಗಿ ಚರ್ಚಿಸಿದ್ವು ನಿಮ್ಮ ಸತ್ಕಾರಕ್ಕೆ ಧನ್ಯವಾದಗಳು ಪ್ರಮೋದ್ ಜಿ ಅಂಥೇಳಿ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಜೆಡಿಎಸ್ ಪ್ರಾದೇಶಿಕ ಪಕ್ಷ ಗೋವಾದ ಮುಖ್ಯಮಂತ್ರಿಯವರನ್ನು ಭೇಟಿಯಾದ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಟ್ವಿಟರ್ ಖಾತೆಯಲ್ಲಿ ಎಲ್ಲೂ ಕೂಡ ಪೋಸ್ಟ್ ಇಲ್ಲ ಜೆಡಿಎಸ್ನ ಅಧಿಕೃತ ಖಾತೆ ಟ್ವಿಟರ್ ಖಾತೆಯಲ್ಲೂ ಕೂಡ ಎಲ್ಲೂ ಕೂಡ ಪೋಸ್ಟ್ ಹಾಕಿಲ್ಲ ಕೇವಲ ನಿಖಿಲ್ ಕುಮಾರಸ್ವಾಮಿ ಅವರ ಟ್ವಿಟರ್ ಖಾತೆಯಲ್ಲಿ ಮಾತ್ರ ಪೋಸ್ಟ್ ಇದೆ ಜೊತೆಗೆ ಗೋವಾದ ಮುಖ್ಯಮಂತ್ರಿ ಅವರ ಸರ್ಕಾರಿ ಟ್ವಿಟರ್ ಖಾತೆ ಅಂದರೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ಟ್ವಿಟರ್ ಖಾತೆ ಏನಿದೆ ಅದರಲ್ಲಿ ಪ್ರಮೋದ್ ಸಾವಂತ್ ಅವರು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದರ ಬಗ್ಗೆ ಪೋಸ್ಟ್ ಅನ್ನು ಮಾಡಿದ್ದಾರೆ ಎಂತಹ ಸ್ಥಿತಿ ಬಂತು ಜೆಡಿಎಸ್ಗೆ ಕನ್ನಡ ಕರ್ನಾಟಕ ಮತ್ತು ಕನ್ನಡಿಗರ ಅಸ್ಮಿತತೆಯನ್ನೇ ಚುನಾವಣಾ ರಾಜಕೀಯಕ್ಕೆ ಬಳಸಿಕೊಂಡಂತಹ ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಕನ್ನಡಿಗರೇ ಹೈಕಮಾಂಡ್ ಅಂತ ಹೇಳ್ತಾ ಇದ್ದಂತಹ ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಇವತ್ತು ಎಂತಹ ಪರಿಸ್ಥಿತಿ ಬಂತು ಗೋವಾ ಸಣ್ಣ ರಾಜ್ಯ ಗೋವಾದಲ್ಲಿರುವಂತಹ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಕೇವಲ 2 ಕರ್ನಾಟಕದಲ್ಲಿರುವ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು 28 ಗೋವಾದಲ್ಲಿರುವ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಕೇವಲ 40 ಕರ್ನಾಟಕದಲ್ಲಿರುವಂತಹ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 224 ಜೆಡಿಎಸ್ಗೆ ಸಿಕ್ಕಿರುವಂತಹ ಸೀಟು 19 ಗೋವಾದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೇನೆ ಬೇಕಾಗಿರುವಂಥದ್ದು 21 ಸೀಟುಗಳು ಅಂತಹ ಗೋವಾದ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣಾ ಮೈತ್ರಿಯ ಬಗ್ಗೆ ಚರ್ಚೆ ಮಾಡುವಂತಹ ಪರಿಸ್ಥಿತಿ 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿರುವಂತಹ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರುವಂತಹ 19 ಶಾಸಕರಿಗೆ ಅಂದರೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿರುವಂತಹ ಕುಮಾರಸ್ವಾಮಿ ಅವರಿಗೆ ಬಂತಲ್ಲ ಎನ್ನುವಂಥದ್ದೇ ವೈಚಿತ್ರ ಸಣ್ಣ ರಾಜ್ಯ ಗೋವಾ 2 ಲೋಕಸಭಾ ಕ್ಷೇತ್ರ 40 ವಿಧಾನಸಭಾ ಕ್ಷೇತ್ರ ಬಹುಮತಕ್ಕೆ ಬೇಕಾಗಿರುವಂಥದ್ದು ಗೋವಾದಲ್ಲಿ 21 ಸೀಟು ಕರ್ನಾಟಕದಲ್ಲಿ ಜೆಡಿಎಸ್ಗೆನೆ 19 ಸೀಟು ಬಂದಿದೆ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರ ತೆಗೆದುಕೊಂಡ್ರೆ ಜೆಡಿಎಸ್ಗೆ ಸಿಕ್ಕಿರುವಂತಹ ಸೀಟು ನಗಣ್ಯ ಒಂದು ಅರ್ಥದಲ್ಲಿ ಹೇಳೋದಾದರೆ ಆದರೆ ಅಂತಹ ಗೋವಾದ ಮುಖ್ಯಮಂತ್ರಿಯವರ ಜೊತೆಗೆ ಕರ್ನಾಟಕದಲ್ಲಿ ಮಾಡಿಕೊಳ್ಳಬೇಕಾಗಿರುವಂತಹ ಲೋಕಸಭಾ ಚುನಾವಣಾ ಮೈತ್ರಿಯ ಬಗ್ಗೆ ಕುಮಾರಸ್ವಾಮಿಯವರು ಹೋಗಿ ಮಾತಾಡಬೇಕಾದಂತಹ ಪರಿಸ್ಥಿತಿ ಅಲ್ಲಿಗೆ ಹೋಗಿ ಮಾತಾಡಬೇಕಾದಂತಹ ಪರಿಸ್ಥಿತಿ ಗೋವಾಕ್ಕೆ ಇದು ಒಂದು ಅಂಶ ಎರಡನೆಯದ್ದು ಗೋವಾದಲ್ಲಿ ಪ್ರಮೋದ್ ಸಾವಂತ್ ಅವರನ್ನು ಭೇಟಿಯಾಗುವಂತಹ ಸಂದರ್ಭದಲ್ಲಿ ಇದ್ದಿದ್ದಿಬ್ರೆ ಅಗೇನ್ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರು ಶಾಸಕಾಂಗ ಪಕ್ಷದ ನಾಯಕರ ಜೊತೆ ಜೊತೆಗೆ ಈಗ ಜೆಡಿಎಸ್ನ ರಾಜ್ಯದ ಹಂಗಾಮಿ ಅಧ್ಯಕ್ಷ ಅಡಾಕ್ ಅಧ್ಯಕ್ಷ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ದೆಹಲಿಯಲ್ಲೂ ಕೂಡ ಬಿಜೆಪಿಯ ಜೊತೆಗೆ ಮೈತ್ರಿಯ ಅಧಿಕೃತ ಘೋಷಣೆ ಆಗುವಂತಹ ಸಂದರ್ಭದಲ್ಲಿ ಕೂಡ ಇದ್ದಿದ್ದು ಇದೇ ನಿಖಿಲ್ ಕುಮಾರಸ್ವಾಮಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ನ ಉಳಿದ ಯಾವ ನಾಯಕರು ಇರಲಿಲ್ಲ ಏಕೈಕ ಸಂಸದ ಪ್ರಜ್ವಲ್ ರೇವಣ್ಣ ಇರಲಿಲ್ಲ ಜೆಡಿಎಸ್ನ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡ ಅವರು ಇರಲಿಲ್ಲ ಜೆಡಿಎಸ್ನ ಹಿರಿಯ ನಾಯಕ ಬಂಡೆಪ್ಪ ಕಾಶೆಂಪುರ ಇರಲಿಲ್ಲ ಯಾರೂ ಇಲ್ಲ
ಗೋವಾದಲ್ಲಿ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರನ್ನು ಭೇಟಿಯಾಗುವಂತಹ ಸಂದರ್ಭದಲ್ಲಿ ಅಪ್ಪ ಮತ್ತು ಮಗ ಇಬ್ಬರೇ ಇದ್ದಿದ್ದು, ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ. ವಿಶೇಷ ಅಂತ ಅನಿಸ್ತಾ ಇರುವಂಥದ್ದು, ದೆಹಲಿಯಲ್ಲಿ ಬಿಜೆಪಿಯ ಜೊತೆಗೆ JDS ಅಧಿಕೃತ ಮೈತ್ರಿಯನ್ನು ಘೋಷಿಸಿಕೊಂಡ ಸಂದರ್ಭದಲ್ಲೂ ಕೂಡ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರ ಉಪಸ್ಥಿತಿ ಇತ್ತು. ಅಂದರೆ ಪ್ರಮೋದ್ ಸಾವಂತ್ ಅವರು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತು JDSನ ನಾಯಕರ ಜೊತೆಗೆ ಮಧ್ಯವರ್ತಿಯಾಗಿ, ಮಾತುಕತೆಯ ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡಿದ್ರು. ಈಗ ಆ ಮಧ್ಯವರ್ತಿಯಾಗಿ ಕೆಲಸ ಮಾಡಿದಂತಹ ಗೋವಾದ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಮಾತುಕತೆ ಮಾಡಬೇಕಾದಂಥ ಅನಿವಾರ್ಯತೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಂದಿರುವಂಥದ್ದು. ಗೋವಾಕ್ಕೆ ಹೋಗಿ ಮಾತಾಡಬೇಕಾದಂಥ ಪರಿಸ್ಥಿತಿ. ಕರ್ನಾಟಕಕ್ಕೆ ಬರಬೇಕಿತ್ತು ಬಿಜೆಪಿಯವರು. ಪ್ರಮೋದ್ ಸಾವಂತ್ ಅವರು ಗೋವಾದ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೈತ್ರಿ ಆಗ್ತಿರುವ ಕಾರಣ ಕರ್ನಾಟಕಕ್ಕೆ ಬಂದು ಕುಮಾರಸ್ವಾಮಿಯವರ ನಿವಾಸದಲ್ಲೋ ದೇವೇಗೌಡರ ನಿವಾಸದಲ್ಲೋ ಪ್ರಮೋದ್ ಸಾವಂತ್ ಅವರು ಬಂದು ಮಾತುಕತೆಯನ್ನು ನಡೆಸಿದರೆ JDSನ ಪ್ರಾದೇಶಿಕ ಗಟ್ಟಿತನಕ್ಕೆ ಒಂದು ಮರ್ಯಾದೆ ಅಂತ ಸಿಗ್ತಾ ಇತ್ತು. ಆದರೆ ಪ್ರಾದೇಶಿಕ ಪಕ್ಷದ ನಾಯಕರು, ನಮ್ಮ ನಾಯಕರು ಹೋಗಿ ಅಲ್ಲಿ ಹೋಗಿ ಮಾತುಕತೆಯನ್ನು ನಡೆಸುವಂಥದ್ದು, ಅದು ಕರ್ನಾಟಕದಲ್ಲಿ ಆಗಬೇಕಾಗಿರುವಂತಹ ಚುನಾವಣಾ ಮೈತ್ರಿಯ ಬಗ್ಗೆ JDSಗೆ ಈ ಸ್ಥಿತಿ ಬರಬಾರದಿತ್ತು. JDSನವರು ವಾದ ಮಾಡಬಹುದು, JDSನ ಕಾರ್ಯಕರ್ತರ ಬಂಡವಾದ ಏನು ಅಂತ ಹೇಳಿದ್ರೆ, ನಾವು ಪಂಚರತ್ನ ಇಟ್ಟುವಿ, ಕರ್ನಾಟಕದ ಅಸ್ಮಿತತೆಯನ್ನು ಮುಂದಿಟ್ಟುವಿ, ಆದರೆ ಜನ ಓಟ್ ಕೊಡಲಿಲ್ಲ ಅಂತೇಳಿ. ಜನ ಓಟು ಕೊಡಲಿಲ್ಲ ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಆರೇ ತಿಂಗಳಿಗೆ ನಿಮ್ಮ ಸಿದ್ಧಾಂತವನ್ನು ನೀವು ಬದಲಾಯಿಸಿಕೊಂಡು ಉಲ್ಟಾ ಪಲ್ಟಾ ವರ್ತನೆಯನ್ನು ತೋರ್ತೀರಿ ಎನ್ನುವುದಾದರೆ ಜನ ಹೇಗೆ ನಂಬಲಿಕ್ಕೆ ಸಾಧ್ಯ? ಸೋಲಿನ ಸಂದರ್ಭದಲ್ಲೂ ಗಟ್ಟಿಯಾಗಿ ನಿಲ್ಲಬೇಕಿತ್ತಲ್ಲ JDS. ಕುಮಾರಸ್ವಾಮಿ ಅವರಿಗೆ ಹೇಳಬಹುದಿತ್ತು, ಪ್ರಮೋದ್ ಸಾವಂತ್ ಅವರೇ ದಯವಿಟ್ಟು ಬೆಂಗಳೂರಿಗೆ ಬನ್ನಿ, ನಮ್ಮ ನಿವಾಸದಲ್ಲೇ ಮಾತುಕತೆ ಆಗಲಿ ಅಂತೇಳಿ. ಇವರೇ ಹೋಗಿ ಮಾತುಕತೆ ಮಾಡುವಂತಹ ಪರಿಸ್ಥಿತಿ ಬಂದಿದ್ದು JDSನ ದಯನೀಯ ಸ್ಥಿತಿ, ಪ್ರಾದೇಶಿಕ ಪಕ್ಷವಾಗಿ JDSನ ದಯನೀಯ ಸ್ಥಿತಿಯನ್ನು ತೋರಿಸ್ತಾ ಇದೆ.